ಒಂದೇ ತಾರೀಕು ಬಂದ್ರೆ ಸುರತ್ಕಲ್ ಟೋಲ್ ಗೇಟ್ ಮುಚ್ಚಿ ಒಂದು ತಿಂಗಳು ಆಗ್ತದೆ. ಇವತ್ತು ಮತ್ತೆ ಮತ್ತೆ ಗುಸು ಗುಸು ಸುದ್ದಿಗಳು ಹರಡ್ತಾ ಇದೆ. ಈಗ ಗುತ್ತಿಗೆದಾರರು ಸುರತ್ಕಲ್ ನಲ್ಲಿ ಟೋಲ್ ಸಂಗ್ರಹದ ಗುತ್ತಿಗೆದಾರರು ಕೋರ್ಟ್ಗೆ ಹೋಗಿದಾರಂತೆ. ಅವರಿಗೆ ಮತ್ತೆ ಇಲ್ಲಿ ಸಂಗ್ರಹ ಆಗದೆ ಇರೋದ್ರಿಂದ ಕೋರ್ಟ್ ಅಲ್ಲಿ ಸ್ಟೇ ಸಿಗ್ತದಂತೆ, ಅಲ್ಲಿ ಸಂಗ್ರಹ ಆಗ್ತದಂತೆ ಅಂತ. ಒಂದು ವೇಳೆ ಈ ಅಂತ್ಯಕಂತೆಗಳನ್ನೆಲ್ಲ ನಾವು ನಂಬುದಿಲ್ಲ. ಆದ್ರೆ ಬಿಜೆಪಿಯ ಈ ಎಂತ ನಮ್ಮ ಫಾದರ್ ಹೇಳಿದ್ರು ಎಂತ ಸರ್, ಅದು ಡಬ್ಬಾ ಇಂಜಿನ್, ಡಬಲ್ ಇಂಜಿನ್, ಡಬ್ಬಾ ಇಂಜಿನ್ ಸರ್ಕಾರ. ಈ ಡಬ್ಬಾ ಇಂಜಿನ್ ಸರ್ಕಾರದ ಅವಧಿಯಲ್ಲಿ ಯಾವುದು ಆದ್ರೂ ಕೂಡ ಅದರಲ್ಲಿ ಅತಿಶಯೋಕ್ತಿ ಏನಿಲ್ಲ, ಯಾವ್ದು ಬೇಕಾದ್ರೂ ಆಗ್ಲಿ. ನಾಳೆ ಯಾರಾದ್ರೂ ಇಲ್ಲಿ ಆಗಿರೋ ಕ್ರಿಮಿನಲ್ ಗ್ಯಾಂಗ್ಗಳು ಕೂಡ ಸುರತ್ಕಲ್ ಟೋಲ್ ಗೇಟ್ನಲ್ಲಿ ಡಬ್ಬ ಹಿಡಿದು ನಿಲ್ಬಹುದು, ಡಬ್ಬಾ ಸರ್ಕಾರದ ಡಬ್ಬ ಇಟ್ಟು ಕಲೆಕ್ಷನ್ ಕೂಡ ಮಾಡಬಹುದು. ಅದರಿಂದಾಗಿ ಈ ಒಂದು ಎಲ್ಲಾ ಬೆಳವಣಿಗೆಗಳ ಆಧಾರದಲ್ಲಿ ನಾವು ಇವತ್ತೊಂದು ಸಾಮೂಹಿಕ ಧರಣಿಯನ್ನು ಇಲ್ಲಿ ನಡೆಸ್ತಾ ಇದ್ದೀವಿ. ಇವತ್ತು ಬಹಳ ದೊಡ್ಡ ಸಂಖ್ಯೆಯಲ್ಲಿ ಉಡುಪಿ ಭಾಗದ ನಮ್ಮ ವಿವಿಧ ಸಮಾನ ಮನಸ್ಕ ಸಂಘಟನೆಗಳ ಪ್ರತಿನಿಧಿಗಳು ಇಲ್ಲಿ ಸೇರಿದ್ದಾರೆ. ಇದು ಬಹಳ ಸ್ಪಷ್ಟವಾದಂತಹ ಒಂದು ಎಚ್ಚರಿಕೆ ಬಿಜೆಪಿ ಸರ್ಕಾರಕ್ಕೆ ಅಂತ ಹೇಳಿ ಬಯಸ್ತೀವಿ. ನಮ್ಮ ಜಿಲ್ಲೆಯ ಉಡುಪಿ ಜಿಲ್ಲೆಯ ಸಂಸದರಾದಂತಹ ಈಗ ನಳಿನ್ ಕುಮಾರ್ ಕಟೀಲ್ ಸ್ವಲ್ಪ ಹ್ಯಾಪಿ ಇರ್ಬೋದು, ಎಲ್ಲ ತರದ ಜಾರನ್ ಮಾರ ಸೋಬಕ್ಕನ ತರಬೇತ ಕೂಡುದು ನೋವು ಆರಂಭದ ತುಂಬಾ ಅಲ್ವಾ. ನಮ್ಮ ಬಲಶೆಟ್ಟರಿಗೆ ಬಿಸಿ ಅಲ್ಲಿ ಅಲ್ಲಿ ಕೊಲೆಗಳಾಗ್ತಾ ಇದೆ, ತೊಂದರೆ ಇಲ್ಲ. ನಾವು ಹಿಂದೂ ಮುಸ್ಲಿಂ ತಿಂದ ಆರಾಮಾಗಿರ್ಬೋದು, ಟೋಲ್ಬಹುದು. ಉಡುಪಿದ ರಘುಪತಿ ಭಟ್ರನ್ನ ತರಿಟ್ಟುಬಹುದು ಅಂತ ಅವರು ಕೂಡ ಹ್ಯಾಪಿ ಆಗಿರ್ಬೋದು. ಆದ್ರೆ ನಾವೊಂದು ಹೇಳಲಿಕ್ಕೆ ಬಯಸ್ತೀವಿ, ಈ ಟೋಲ್ ಗೇಟ್ಗೆ ಸಂಬಂಧಪಟ್ಟು ನೀವು ಒಂದು ತೀರ್ಮಾನವನ್ನ ಮಾಡಿ, ಈ ಒಂದು ತಾತ್ಕಾಲಿಕವಾದಂತಹ ಒಂದು ತಡೆ ಏನಿದೆ ಅದರ ಬದಲಿಗೆ ಶಾಶ್ವತವಾಗಿ ನೀವು ಎದೆವಾಡಿಯಲ್ಲಿ ಈ ಟೋಲ್ ಸಂಗ್ರಹದ ಆದೇಶವನ್ನು ರದ್ದುಗೊಳಿಸಬೇಕು ಮತ್ತು ಸುರತ್ಕಲ್ ಮುಕ್ಕದಿಂದ ನಂತೂರ್ವರೆಗಿನ ಹೆದ್ದಾರಿ ಏನಿದೆ ಅದನ್ನು ಟೋಲ್ ಮುಕ್ತ ರಸ್ತೆ ಅಂತ ಘೋಷಣೆ ಮಾಡುವಂತ ಒಂದು ಕ್ರಮಕ್ಕೆ ಮುಂದಾಗಬೇಕು. ಮುಂದಾಗದೆ ನೀವು ಒಂದು ವೇಳೆ ಬೇರೆ ಬೇರೆ ರೀತಿಯಲ್ಲಿ ಈ ಟೋಲ್ ಸಂಗ್ರಹಕ್ಕೆ ಪ್ರಯತ್ನವನ್ನು ಮಾಡಿದ್ರೆ ಹೋರಾಟ ಬಹಳ ದೊಡ್ಡ ರೀತಿಯಲ್ಲಿ ಭುಗಿಲೇಳ್ತದೆ. ಸುರತ್ಕಲ್ ನಲ್ಲಿ ನಾವೇನನ್ನ ಮಾಡಿ ತೋರಿಸಿದೀವಿ ಅದು ಸುರತ್ಕಲ್ನವರ ಸಾಧನೆ ಅಲ್ಲ, ಎರಡೂ ಜಿಲ್ಲೆಯ ಜನ ಸೇರಿ ಮಾಡಿರುವಂತಹದ್ದು, ಅದು ಹೆಜಮಾಡಿಯಲ್ಲಿ ಕೂಡ ಪುನರಾವರ್ತನೆ ಆಗ್ತದೆ ಮತ್ತು ಸುರತ್ಕಲ್ಗಿಂತ ಹತ್ತು ಪಟ್ಟು ತೀವ್ರತೆಯಿಂದ ಅದು ಹೆಜಮಾಡಿಯರಲ್ಲಿ ಆಗ್ತದೆ. ಟೋಲ್ ಗೇಟ್ನ ಜೊತೆಯಲ್ಲಿ ನೀವು ಕೂಡ ಮುಂದಿನ ಚುನಾವಣೆಯಲ್ಲಿ ಅರಬ್ಬಿ ಸಮುದ್ರ ಪಾಲಾಗೋದ್ರಲ್ಲಿ ಯಾವುದೇ ಅನುಮಾನ ಬೇಡ ಅನ್ನುವಂತಹ ಎಚ್ಚರಿಕೆಯನ್ನು ನಾನು ರಘುಪತಿ ಭಟ್ ಅವರ ಜಾಗಿಗೆ ಕೊಡ್ಲಿಕ್ಕೆ ಬಯಸ್ತೀನಿ. ನಾವು ಈ ಪ್ರಶ್ನೆಯನ್ನ ಮುಂದಕ್ಕೂ ಕೂಡ ಚುನಾವಣೆ ವಿಷಯ ಕೂಡ ಮಾಡ್ಬೇಕು, ಅದರಲ್ಲಿ ಅನುಮಾನ ಇರಬಾರ್ದು. ಒಂದು ಜನಪ್ರತಿನಿಧಿಯ ಜವಾಬ್ದಾರಿ ಏನು?